ರಾಜಕಾರಣಿಗಳ ಎಂಟ್ರಿಯಿಂದ ಬಾಕ್ಸಿಂಗ್ ಭವಿಷ್ಯ ಹಾಳಾಯಿತು. ನಮ್ಮ ಮಕ್ಕಳಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ. ನಾವು ಸಾಧಾರಣ ಒಂದು 10-15 ವರ್ಷಗಳಿಂದ ಮಕ್ಕಳನ್ನ ಟ್ರೈನಿಂಗ್ ಮಾಡ್ತಾ ಇದ್ದೇವೆ. ಒಂದು ಸರಿ ಸುಮಾರು 100-105 ಜನ ಮಕ್ಕಳು ರೆಡಿಯಾಗಿದ್ದಾರೆ ಬಾಕ್ಸಿಂಗ್ ಆಡಲಿಕ್ಕೆ, ಆದರೆ ನಮ್ಮ ಮಕ್ಕಳಿಗೆ ಯಾರಿಗೂ ಸಹ ಅವಕಾಶ ಸಿಗ್ತಾ ಇಲ್ಲ. ಸೊ ನನ್ನ ಮನವಿ ಅಂತ ಹೇಳಿದ್ರೆ, ದಯವಿಟ್ಟು ಯಾರಿಗೆ ಲೀಗಲ್ ಡಾಕ್ಯುಮೆಂಟ್ಸ್ ಯಾರ ಹತ್ರ ಇದೆ, ಯಾರ ಹತ್ರ ಪೊಟೆನ್ಷಿಯಲ್ಸ್ ಇದೆ, ಅಂಥವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ನನ್ನ ಒಂದು ಕೋರಿಕೆ. ಸಾಮಾನ್ಯ ಮಾನ್ಯ ಮಂತ್ರಿಗಳಲ್ಲಿ ಅದೇ ನಾನು ಕೇಳ್ಕೊಂತೀನಿ. ಯಾರಿಗೆ ಆಡಲಿಕ್ಕೆ ಆಗ್ತದೆ, ಯಾರಿಗೆ ಆಡುವಂಥ ಟ್ಯಾಲೆಂಟ್ ಇದೆ, ಅವ್ರಿಗೆ ಚಾನ್ಸಸ್ ಕೊಡಿ. ಪರ ರಾಜ್ಯದವರಿಗೆ ಬೆಣ್ಣೆ, ಕನ್ನಡದವರಿಗೆ ಸುಣ್ಣ. ಇಲ್ಲಿ ಹುಟ್ಟಿ ಬೆಳೆದಿರೋ, ಇಲ್ಲಿ ಪ್ರಾಕ್ಟೀಸ್ ಮಾಡಿ ಮಕ್ಕಳು 6 ಅವರ್ಸ್ ಇನ್ ಡೇ ಡೆಡಿಕೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿರೋರಿಗೆ ಯಾವುದೇ ಒಂಥರ ಆಪರ್ಚುನಿಟೀಸ್ ಕೊಡ್ತಾ ಇಲ್ಲ. ಇದು ತುಂಬ ಗಂಭೀರವಾದಂಥ ವಿಷಯ. ಏನಕ್ಕೆ ಅಂತ ಅಂದರೆ, ನಾನು ಇವಾಗ ಬಾಕ್ಸಿಂಗ್ ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹತ್ರನೇ ಸುಮಾರು 20 ಜನ ಬಾಕ್ಸರ್ಸ್ ವರ್ಕೌಟ್ ಮಾಡ್ತಾರೆ. ಎವ್ರಿ ಡೇ ಅವರು ಸ್ಕೂಲ್ಗಿಂತ ಮುಂಚೆ ಬಂದು ಟ್ರೈನಿಂಗ್ ಮಾಡ್ತಾರೆ, 3 ಅವರ್ ಬೆಳಿಗ್ಗೆ, 3 ಅವರ್ ಸಾಯಂಕಾಲ. ಇಂಥವ್ರಿಗೆಲ್ಲ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಅಂದರೆ ಅವ್ರಿಗೆ ಸ್ಪೋರ್ಟ್ಸ್ ಮೇಲೆ ಅವರು ಹೋಪ್ ಹೊಟ್ಟೋಗುತ್ತೆ. ಸಾಧನೆ ಮಾಡಿದ್ರು ಬಾಕ್ಸರ್ಗಳಿಗೆ ರಾಜ್ಯದಲ್ಲಿ ಮನ್ನಣೆ ಇಲ್ಲ. ನಾನು ಸುಮಾರು 20 ವರ್ಷದಿಂದ ಬಾಕ್ಸಿಂಗ್ ಕ್ರೀಡಾ ಮತ್ತು ತರಬೇತಿದಾರರಾಗಿದ್ದೀನಿ. ಬಾಕ್ಸಿಂಗ್ನಲ್ಲಿ ನನಗೆ ತುಂಬ ಅನ್ಯಾಯ ಆಗಿದೆ. 2008 ಮತ್ತು 2009 ಬ್ಯಾಚ್ ಕೋಲ್ಕತ್ತಾದಿಂದ ನಾನು ಡಿಪ್ಲೊಮಾ ಮಾಡಿಕೊಂಡು ಬಂದೆ. ಬಟ್ ಇನ್ನೂವರೆಗೂ ನನಗೆ ಗೌರ್ಮೆಂಟಿಂದ ಒಂದು ಕೆಲಸ ಸಿಕ್ಕಿಲ್ಲ. ಎಷ್ಟು ಸಲ ಅಪ್ಲೈ ಮಾಡಿದ್ರು ನನಗೆ ಸಿಗ್ತಾ ಇಲ್ಲ. ಅದು ಯಾವತ್ತೂ ಕೇಳಿದರೆ ಇಲ್ಲ, ಅದು ಬಂದ್ಬಿಟ್ಟು ನಿಮಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾವತ್ತೂ ನೋಡಿದರೆ ಎಷ್ಟು ಸಲ ಅಪ್ಲೈ ಮಾಡಿದ್ದೀನಿ, ನನಗೂ ಕೊಟ್ಟಿದ್ದರು, ಬೇರೆ ರಾಜ್ಯದವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಈ ತರ ಮಾಡಿದ್ರೆ ನನ್ನ ಜೀವನ ತುಂಬಾ ಹಾಳಾಗ್ತಾ ಇದೆ. ನಾನು ಯಾಕಂದ್ರೆ ನಂದು ಹೋಪ್ ಏನಂದ್ರೆ ಬಾಕ್ಸಿಂಗ್ ಅಲ್ಲಿ ಏನಾದ್ರೂ ಬಾಕ್ಸಿಂಗ್ ಕೋಚ್ ಆಗ್ಬಿಟ್ಟು ಮಕ್ಕಳು ಅವ್ರಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವ್ರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ. ಇನ್ನು ಬೇರೆ ಕೆಲಸ ಹೋಗಿದ್ರೆ ನಂದು ಫುಲ್ ಕೆರಿಯರ್ ಚೇಂಜ್ ಆಗ್ಬಿಡುತ್ತೆ. ಯಾಕಂದ್ರೆ ನಾನು ಟಾರ್ಗೆಟ್ ಮಾಡಿದ್ದೀನಿ ಬಾಕ್ಸಿಂಗ್ ಅಲ್ಲಿ ಕೆರಿಯರ್ ಮಾಡ್ಬೇಕು ಅಂತ. ಕನ್ನಡದ ಪ್ರತಿಭೆಗಳಿಗೆ ಇಲ್ಲಿ ಭಾರಿ ಅನ್ಯಾಯ ಆಗ್ತಿದೆ. ನಮ್ಮ ನೆಲದ ಕ್ರೀಡಾಪಟುಗಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವೇ ಇಲ್ಲದಾಗಿದೆ. ನಾನು ಫುಲ್ ಬಾಕ್ಸಿಂಗ್ ಅಲ್ಲಿ ಬಾಕ್ಸಿಂಗ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಾವು ಕಷ್ಟಪಟ್ಬಿಟ್ಟು, ನಾವು ಅಷ್ಟೊಂದು ಒಳ್ಳೆ ಫ್ಯಾಮಿಲಿಯಿಂದ ಬರ್ತಾ ಇಲ್ಲ. ನಾವು ಬಡವರು, ನಾವು ಕಷ್ಟಪಟ್ಬಿಟ್ಟು ಬರ್ತೀವಿ. ಅಷ್ಟು ಏನು ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ, ಏನಿಲ್ಲ. ಆದರೂ ಕೂಡ ನಾವು ಒಂದು ಪ್ಯಾಷನ್ ಮೇಲೆ ಇರುವ ಪ್ರೀತಿಗೋಸ್ಕರ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆದರೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಈ ಪ್ರಾಬ್ಲಮ್ಸ್ ಎಲ್ಲ ತೊಗೊಂಡು ಬಂದುಬಿಟ್ಟು ನಮ್ಮ ಫುಲ್ ಬೇಜಾರಾಗ್ತಾ ಇದೆ. ನಮ್ಮ ಮೇಯ್ನ್ ಮೋಟಿವ್ ಏನಿತ್ತಂದರೆ ನಾವು ನ್ಯಾಷನಲ್ ಆಡಬೇಕು, ನ್ಯಾಷನಲ್ ಆದಮೇಲೆ ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು, ಆ ಥರ ನಮ್ಮ ಗೋಲ್ ಇತ್ತು. ಆದರೆ ಇವ್ರು ಮಾಡುವ ಈ ಪ್ರಾಬ್ಲಮ್ಸಿಂದ ನಮ್ಗೆ ತುಂಬ ಬೇಜಾರಾಗ್ತಾ ಇದೆ. ನಾವು ಇಲ್ಲಾದರೂ ಕೂಡ ನಮ್ಮ ಜೂನಿಯರ್ಸ್ ಇವಾಗಲೇ ಮಾಡ್ತಾ ಇದ್ದಾರೆ, ಅವ್ರು ಬರಬೇಕು. ಅವರು ಸ್ಟಾರ್ಟಿಂಗಲ್ಲೇ ಈ ಪ್ರಾಬ್ಲಮ್ಸ್ ಎಲ್ಲ ನೋಡಿದ್ರೆ ಅವರು ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತಾರೆ, ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ ಬಾಕ್ಸಿಂಗ್ನ. ಹಂಗೆ ಸ್ಪೋರ್ಟ್ಸ್ ಹೋಗ್ಬಿಡುತ್ತೆ. ನಕಲಿ ಅಸೋಸಿಯೇಷನ್ಗೆ ರಾಜ್ಯ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರು ಬೆಂಬಲ ಕೊಡ್ತಿದ್ದಾರೆ. ಅವರ ಕೊಳಕು ರಾಜಕೀಯ ಆಟದಿಂದ ಕ್ರೀಡಾಪಟುಗಳು ಕ್ರೀಡೆ ಮೇಲೆ ಆಸಕ್ತಿಯನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಈಗ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಎರಡರಲ್ಲಿ 1977 ಏನು ದಾಖಲಾತಿಗಳು ಸಲ್ಲಿಸಿದ್ದೀವಿ ನಮ್ಮ ಸಂಸ್ಥೆ, ಅದು ಕಂಟಿನ್ಯೂ ಆಗಿ ನಮಗೆ ಮೊನ್ನೆ ಕಳೆದ 1 ವರ್ಷದಿಂದ ಎನ್ಕ್ವೈರಿ ನಡೆದು ಯಾವುದು ನಕಲಿ ಯಾವುದು ನಿಜವಾದ ಸಂಸ್ಥೆ ಅಂತ ಅವರು ಬಂದು ನಮ್ಮ ಆಫೀಸನ್ನೆಲ್ಲ ನೋಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಥರ ರೆಕಾರ್ಡ್ಗಳನ್ನು ನೋಡಿ ನಮ್ಮದೇ ನಿಜವಾದ ಸಂಸ್ಥೆ, ನೀವು ಮುಂದೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗಿ ಅಂತೇಳಿ ನಮಗೆ ಸೆಪ್ಟೆಂಬರಲ್ಲಿ ಲೆಟ್ರ್ ಕೊಟ್ಟಿದ್ದರು. ಅದಾದ್ರೂ 4 ವಲಯದಲ್ಲಿ ಒಂದು ನಕಲಿ ಸಂಸ್ಥೆ ಮಾಡಿದರು. ಅಲ್ಲಿನ ಜಿಲ್ಲಾ ನೋಂದಣಿ ಅಧಿಕಾರಿಗಳು 13 ಸೆಪ್ಟೆಂಬರ್ 2021 ನಕಲಿ ಸಂಸ್ಥೆಯ ಕಾರ್ಯಕರ್ತರಿಗೆ ನೀವು ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಂತ ತಡೆಯಾಜ್ಞೆ ಕೊಟ್ಟಿದ್ರು. ಮತ್ತೆ ಅವರು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮಾನ್ಯ ಮಂತ್ರಿಗಳು ಸಹ ಲೆಟ್ರ್ ಕೊಟ್ಟಿದ್ರು, ಕ್ರೀಡಾ ಇಲಾಖೆ ನಮಗೆ ಯಾವುದೇ ರೀತಿ ನ್ಯಾಯ ಒದಗಿಸ್ತಾ ಇಲ್ಲ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ.
ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.